ಜಾತಿ ಮೇಲೆ ದುಡ್ಡಿನ ಮೇಲೆ ಕೋಟ್ ಹಾಕ್ತಕ್ಕಂಥ ನಡೀತಾ ಇದೆ. ಮೈಸೂರು ನಗರಕ್ಕೆ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ, ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲಿದ್ದಾರೆ ಮೈಸೂರು ನಗರದ ಎಂ ಎಲ್ ಎ ವಾಸು ಇದ್ದಾರೆ, ಆಮೇಲೆ ಸೋಮಶೇಖರ ಇದ್ದಾರೆ. ಹೇಳಿ ಅವರು ಯಾವ ಕಾಲದಲ್ಲಿ ಯಾರ ಕಾಲದಲ್ಲಿ ಕೊಟ್ಟಿದ್ರು ಅಂತ. ಆದ್ರೂ ಜನ ಸೋಲಿಸ್ತಾರೆ, ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಗೆಲ್ತೀವಿ ಅಂತ ಅನ್ಕೊಳಕ್ ಆಗಲ್ಲ. ಈಗ ಜನರ ಅಭಿರುಚಿ, ಜನರ ಒಲವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ನೀವು ಕಾರ್ಯಕರ್ತರು ಸರಿಯಾದ ರೀತಿಯಲ್ಲಿ ಸಂಪರ್ಕ ಇಟ್ಕೊಂಡ್ರೆ, ಜನರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ನಮ್ಮನ್ನ ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಮ್ಮಲ್ಲಿ ಕೊರತೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಒಂದು ಕಾಲ ಇತ್ತು, ಯಾರು ಬಿ ಫಾರ್ಮ್ ತಗೋಬಂದ್ರೆ ಗೆಲ್ಬಿಡ್ತಿದ್ರು. ಇಟ್ ಇಸ್ ನಾಟ್ ಶೋ ದೇ. ನಾವು ಒಂದ್ ಸಾರಿ ಈ ಮಂಜುನಾಥ ಇದ್ದಾರೆ ಇವ್ರ ತಂದೆ ಜನರಲ್ ಸೆಕ್ರೆಟರಿ ಆಗಿದ್ರು ಪ್ರೇಮ್ ಕುಮಾರ್. ನಾನು ಯಾತಕ್ಕೆ ಹೋಗಿದ್ದು, ಎಲ್ಎಚ್ ಹೋಗಿದ್ದೆ, ಅಲ್ಲಿ ಇವರು ಒಂದು ರೂಪ್ ನಲ್ಲಿ ಇದ್ರು, ಯಾರ್ದೋ ರೂಪ್ ನಲ್ಲಿ ಇದ್ರು. ನಾನು ಹೋಗಿ ಮಾತಾಡಿಸ್ತೇನೆ. ಅವ್ನು ಯಾವನೋ ಒಬ್ಬ ಬಂದ, ಸರ್ ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದಿದ್ದೀನಿ, ಆಗ 1980 ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದೀನಿ, ಗುಂಡೂರಾವ್ ಅಷ್ಟೆ ಚೀಫ್ ಮಿನಿಸ್ಟರ್. ಪಾರ್ಲಿಮೆಂಟ್ ಎಲೆಕ್ಷನ್ ದುಡ್ಡು ಕೊಡಿ ಸರ್ ಅಂತ ಹೇಳಿದ. ಅವ್ರು ಇವ್ರ ತಂದೆ ಏನ್ ಹೇಳಿದ್ರು ಗೊತ್ತಾ, ಖಾನ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ, ಅವರೆಲ್ಲ ಏನ್ ಹೇಳಿದ್ದಾರೆ ಅಂತಂದ್ರೆ, ಗ್ಯಾಂಡ್ ಬಿಲ್ ತಗೊಂಡು ಇಂದಿರಾ ಗಾಂಧಿ ಹೆಸರು ಹೇಳಿ ಸಾಕು, ಗೆದ್ದು ಬರ್ತೀನಿ ಅಂತ ಹೇಳಿದ್ರು. ದಿಸ್ ಇಸ್ ವಾಟ್ ಈ ಶೆಡ್ ಇನ್ ಫ್ರಂಟ್ ಆಫ್ ಮೀ.